ಮೈಸೂರಿಗೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ತಂದೆ ಮಗ ಮೈಸೂರಿಗೆ ಆಗಮಿಸಿದ್ದಾರೆ. ವರುಣಾದಿಂದ ಸ್ಪರ್ಧೆ ಸಂಬಂಧ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಭೇಟಿಯ ಸಂದರ್ಭದಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆಯೋಕೆ ನಾಯಕರು ಮೈಸೂರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಖಾಸಗಿ ಹೋಟೆಲ್ಗೆ ಆಪ್ತರನ್ನ ಕರೆಸಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ವರುಣ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಅಂತಾನೆ ಸ್ಥಳೀಯ ನಾಯಕರನ್ನ ಆಪ್ತರನ್ನ ಕರೆಸಿಕೊಂಡಿದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಬಿಎಸ್ವೈಗಾಗಿ ಕೆಲ ಸ್ಥಳೀಯ ನಾಯಕರು ಕಾಯ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಬಿಎಸ್ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಈ ಮೈಸೂರು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಖಾಸಗಿ ಹೋಟೆಲ್ಗೆ ಆಪ್ತರನ್ನ ಕರೆಸಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ಸುದ್ದಿ ಖುದ್ದು ಬಿಎಸ್ ಯಡಿಯೂರಪ್ಪ ಅವರೇ ಕೊಟ್ಟಂತಹ ಸುಳಿವಿನಿಂದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಖುದ್ದು ಯಡಿಯೂರಪ್ಪ ಅವರೇ ಹೇಳಿದ್ದಾರೆ ಸರ್. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ರಾಜ್ಯದ 224 ಕ್ಷೇತ್ರದ ಬಗ್ಗೆ ಇವತ್ತಿಂದ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ರಾಜ್ಯದ ಟೀಮ್ ಹೋಗಿದೆ. ಅಲ್ಲಿ ಇವತ್ತು ಶುರುವಾಗಿರ್ತವೆ ಸಂಗ್ರಹವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಅದು ಕೇಂದ್ರದ ನಾಯಕರ ಮುಂದೆ ಅದೆಲ್ಲವೂ ಕೂಡ ತಲುಪ್ತದೆ. ಹೈಕಮಾಂಡ್ ಸೂಚನೆ ಹಿಡಿದ್ರೆ 7 ಕ್ಷೇತ್ರದಲ್ಲಿ ನಿಲ್ತೀರಾ ಅಂತ ಟಿಕೆಟ್ ಕೊಡ್ತಾರ ಇಲ್ಲ ತೀರ್ಮಾನ ಆಗಿಲ್ಲ. ಎರಡು ಕಡೆ ಒಂದು ವೇಳೆ ಹೈಕಮಾಂಡ್ರಿ ಬೋರ್ಡ್ ಡಿಸೈಡ್ ಮಾಡ್ತದೆ ಅಂತ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಖುದ್ದು ಯಡಿಯೂರಪ್ಪ ಅವರೇ ಹೇಳಿದ್ದಾರೆ ಸರ್. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ರಾಜ್ಯದ 224 ಕ್ಷೇತ್ರದ ಬಗ್ಗೆ ಇವತ್ತಿಂದ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ರಾಜ್ಯದ ಟೀಮ್ ಹೋಗಿದೆ. ಅಲ್ಲಿ ಇವತ್ತು ಶುರುವಾಗಿರ್ತವೆ ಸಂಗ್ರಹವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಅದು ಕೇಂದ್ರದ ನಾಯಕರ ಮುಂದೆ ಅದೆಲ್ಲವೂ ಕೂಡ ತಲುಪ್ತದೆ. ಹೈಕಮಾಂಡ್ ಸೂಚನೆ ಹಿಡಿದ್ರೆ 7 ಕ್ಷೇತ್ರದಲ್ಲಿ ನಿಲ್ತೀರಾ ಅಂತ ಟಿಕೆಟ್ ಕೊಡ್ತಾರ ಇಲ್ಲ ತೀರ್ಮಾನ ಆಗಿಲ್ಲ. ಎರಡು ಕಡೆ ಒಂದು ವೇಳೆ ಹೈಕಮಾಂಡ್ರಿ ಬೋರ್ಡ್ ಡಿಸೈಡ್ ಮಾಡ್ತದೆ ಅಂತ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ವಿಜಯೇಂದ್ರ ಅವರು ವರುಣಾದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಆಲ್ರೆಡಿ ಸಂಚಲನ ಕ್ರಿಯೇಟ್ ಮಾಡಿಬಿಡ್ತಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿಯಿಂದ ವಿಜಯಾಸ್ತ್ರ ಅನ್ನುವಂತಹ ಮಾತು ಹರಿದಾಡ್ತಾ ಇದೆ. ಅದರ ಬೆನ್ನಲ್ಲೇ ದಿಢೀರ್ ಅನ್ನುವಂತಹ ಈ ಭೇಟಿ, ಆಪ್ತರ ಜೊತೆ ಚರ್ಚೆ, ಏನ್ ನಡೀತಾ ಇದೆ ಮೈಸೂರಿನಲ್ಲಿ ಹಾಗಾದ್ರೆ? ವರುಣ ವಿಧಾನಸಭಾ ಕ್ಷೇತ್ರ ಈಗ ಆಗ್ತಿದೆ. ಕಾರಣ, ಡಿವೈ ವಿಜಯೇಂದ್ರ ಅವರು ವರುಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಸುಳಿವು ಸಿಕ್ತಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ಗೆ ಡಿವೈ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಈಗಷ್ಟೇ ಆಗಮಿಸಿರುವಂತಹ ಡಿವೈ ವಿಜಯೇಂದ್ರ ಅವರು ಕಾರ್ಯಕರ್ತರ ಜೊತೆ ಮಾತನಾಡಲಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮೈಸೂರಿಗೆ ಆಗಮಿಸಿದ್ದೀವಿ ಅಂತ ಹೇಳಿ ಬಂದಿರುವಂತಹ ಡಿವೈ ವಿಜಯೇಂದ್ರ ಅವರು ಸದ್ಯ ಖಾಸಗಿ ಹೋಟೆಲ್ನಲ್ಲಿ ಅವರ ಆಪ್ತರು ಮತ್ತು ಕಾರ್ಯಕರ್ತರ ಜೊತೆ ಇದ್ದಾರೆ. 2018 ಚುನಾವಣೆಯ ಸಂದರ್ಭದಲ್ಲಿ ಕೂಡ ವರುಣ ವಿಧಾನಸಭಾ ಕ್ಷೇತ್ರದಿಂದ ಬಿವೈ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರು ಸಾಕಷ್ಟು ಒತ್ತಡವನ್ನ ಮಾಡಿದ್ವು. ಅಂತಿಮವಾಗಿ ಎಲ್ಲ ತಯಾರಿಗಳು ಕೂಡ ನಡೆದಿದ್ವು. ಆದ್ರೆ ಕೊನೆ ಕ್ಷಣದಲ್ಲಿ ಬಿವೈ ವಿಜಯೇಂದ್ರ ಅವರು ಸ್ಪರ್ಧೆಯಿಂದ ಹಿಂದೆ ಸತ್ತಿದ್ರು. ಈ ನಡುವೆ ಈ ಬಾರಿ ವರುಣ ವಿಧಾನಸಭಾ ಕ್ಷೇತ್ರದಿಂದ ಶತಾಯಗತಾಯ ಬಿವೈ ವಿಜಯೇಂದ್ರ ಅವರು ಬರಲೇಬೇಕು ಅಂತೇಳಿ ಕಾರ್ಯಕರ್ತರು ಹಠಕ್ಕೆ ಬಿದ್ದಿದ್ದಾರೆ. ಇವತ್ತು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಕೂಡ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ಸುಮಾರು ವರುಣ ವಿಧಾನಸಭಾ ಕ್ಷೇತ್ರದ 115 ಮಂದಿ ಪದಾಧಿಕಾರಿಗಳು ಭಾಗಿಯಾಗಿದ್ರು. ಅವರು ಮೌಖಿಕವಾಗಿ 90 ಮಂದಿ ಬಿವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಗ್ ಬೀಸುವಂತಹ ಕೆಲಸಕ್ಕೆ ಮುಂದಾಗಿದ್ರೆ ಅವ್ರು ಬಂದ್ರೆ ಮಾತ್ರ ನಾವು ಒಗ್ಗೂಡಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈ ನಡುವೆ ಈಗಷ್ಟೇ ಬಂದಿರುವಂತಹ ಬಿವೈ ವಿಜಯೇಂದ್ರ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ಬಿವೈ ವಿಜಯೇಂದ್ರ ಅವರು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೇನೆ, ಹೈಕಮಾಂಡ್ ಯಾವ ದಾರಿಯಲ್ಲಿ ಸಾಗಿಸುತ್ತೆ ಆ ದಾರಿಯಲ್ಲಿ ನಾನು ನಡೆಯುತ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ವೇಳೆ ಸ್ಪರ್ಧೆಗೆ ಅವರು ಹೈಕಮಾಂಡ್ ಸೂಚನೆ ನೀಡಿದ್ರೆ ಖಂಡಿತವಾಗ್ಲೂ ನಾನು ಸ್ಪರ್ಧೆ ಮಾಡ್ತೀನಿ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಶಿಕಾರಿಪುರದಲ್ಲಿ ಏಪ್ರಿಲ್ 3ರಿಂದ ನಾನು ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ತೀನಿ. ಶಿಕಾರಿಪುರದ ಜನರು ಕೂಡ ನನ್ನನ್ನ ಬರ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಶಿಕಾರಿಪುರದಲ್ಲಿ ಓಡಾಡಬೇಕಾಗಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆ. ಬಿಜೆಪಿ 224 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವ ವಿಶ್ವಾಸ ಇದೆ ಎಂಬ ಮಾತುಗಳನ್ನು ಹೇಳಿದ್ರು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸುವಂತಹ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಇಂತಹರ ಗೆಲ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಸ್ಪರ್ಧೆಯನ್ನು ಒಡ್ಡುತ್ತೆ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಜೊತೆ ಜೊತೆಗೆ ಈ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ವಿದ್ಯಾಶ್ರೀ ರವಿ, ಗೆಲ್ಲುವಂಥದ್ದು ಸುಲಭ ಅಲ್ಲ ಅನ್ನುವಂಥದ್ದನ್ನ ಖುದ್ದು BS ಯಡಿಯೂರಪ್ಪ ಅವರು ಹೇಳಿದ ಮೇಲೇನೆ ವಿಜಯೇಂದ್ರ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಹುಡ್ಕೊಂಡಿತ್ತು ನೋಡಿ. ಅದರ ಬೆನ್ನಲ್ಲೇ ದಿಢೀರ್ ಅನ್ನುವಂಥ ಭೇಟಿ. ರವಿ, ನೀವು ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ರಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಅನೌನ್ಸ್ ಆದಂತಹ ನಂತರದಲ್ಲಿ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಸ್ಪರ್ಧೆಗೆ ಪೂರಕ ಅನ್ನುವಂಥ ಒಂದು ವಾತಾವರಣ ಆ ಕ್ಷೇತ್ರದಲ್ಲಿ ಕಂಡು ಬಂತ ಅಂತ ಹೇಳಿ ವಿದೇಶಿ ಖಂಡಿತವಾಗ್ಲೂ. ಕಾರಣ BY ವಿಜಯೇಂದ್ರ ಅವರು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಕಾರ್ಯಕರ್ತರು ಹಠಕ್ಕೆ ಬಿದ್ದಿದ್ದಾರೆ. ಕಳೆದ ಬಾರಿ ಕೂಡ ಇಂತಹದ್ದೇ ಹಠಕ್ಕೆ ಬಿದ್ದಿದ್ರು. ಇವತ್ತು ದಿಢೀರ್ ಅಂತ ಹೇಳಿ BY ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ತಂದೆ BS ಯಡಿಯೂರಪ್ಪ ಅವರು ಕೂಡ ಆಗಮಿಸ್ತಾರೆ. BS ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ಇಬ್ಬರು ಕೂಡ ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಕೆಲ ಕಾಲ ಸಭೆಯನ್ನು ನಡೆಸ್ತಾರೆ. ಈಗಾಗಲೇ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 100 ಮಂದಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಎಲ್ಲರೂ ಕೂಡ BY ವಿಜಯೇಂದ್ರ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ದುಂಬಾಲು ಬೀಳ್ತಿದ್ದಾರೆ, ಜೈಕಾರದ ಘೋಷಣೆಯನ್ನ ಕೂಗ್ತಿದ್ದಾರೆ. ನೀವು ಬಂದರೆ ನಾವೆಲ್ಲರೂ ಕೂಡ ಒಗ್ಗೂಡಿ ನಿಮ್ಮನ್ನ ಗೆಲ್ಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತೀವಿ ಎಂಬ ಭರವಸೆಯ ಮಾತುಗಳನ್ನ ಆಡ್ತಿದ್ದಾರೆ. ಈ ನಡುವೆ ಈಗ ಕೆಲವೇ ಕ್ಷಣಗಳಲ್ಲಿ BS ಯಡಿಯೂರಪ್ಪ ಅವರು ಕೂಡ ಆಗಮಿಸ್ತಾರೆ. ಯಡಿಯೂರಪ್ಪ ಅವರು ಬಂದ ಬಳಿಕ ಅಷ್ಟೇ ಕಾರ್ಯಕರ್ತರ ಜೊತೆ ಸಭೆ ನಡೆಯಲಿದೆ. ಸಭೆಯ ಬಳಿಕ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದು ಕೂಡ ನಿಗೂಢವಾಗಿದೆ. ಮೈಸೂರಿನ ಭೇಟಿ ಕೂಡ ದಿಢೀರ್ ಅಂತ ಆಗಿರೋದು. ಕಳೆದ 3 ದಿನಗಳ ಇಂದಿನವರೆಗೂ ಕೂಡ ಯಾವುದೇ ಟೀಟಿ ಇರಲಿಲ್ಲ ಯಡಿಯೂರಪ್ಪ ಅವ್ರದ್ದು. ನಿನ್ನೆ ಅಷ್ಟೇ ಅವರು ಬರ್ತಾರೆ ಅಂತ ಹೇಳಿ ಹೇಳಲಾಗ್ತಿತ್ತು. ಅದು ಇವತ್ತು ಬಂದಿರೋದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಪ್ತರ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಯಾವುದೇ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಭೇಟಿಯಾಗುವ ಉದ್ದೇಶ ಇಲ್ಲ ಅಂತ ಹೇಳಿ BY ವಿಜಯೇಂದ್ರ ಅವರು ಹೇಳ್ತಿದ್ದಾರೆ. ಆದ್ರೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ನಡೆಸಿದ್ದಾರೆ. ವಿಜಯಶ್ರೀ, ಎಕ್ಸಾಕ್ಟ್ಲಿ ರವಿ, ಈಗ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಹೌದೇ, ಆದ್ರೂ ಕೂಡ ಏಕಾಏಕಿ ಕಾರ್ಯಕರ್ತರೊಳಗೆ ಆಗಮಿಸ್ಬಿಟ್ಟಿದ್ದಾರೆ. 90ಕ್ಕೂ ಹೆಚ್ಚು ಕಾರ್ಯಕರ್ತರಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತಾವೇ ನೀಡ್ತಾ ಇದ್ರಿ. ಸಭೆಯನ್ನ ಕೂಡ ಮಾಡುವವರಿದ್ದಾರೆ BY ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರಿ. ಹಾಗಾಗಿ ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆಯೇ ಪ್ರಮುಖವಾದಂತಹ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ನಿಶ್ಚಿತವಾಗಿಯೂ ವಿಜಯಶ್ರೀ, ಈಗ ವರ್ಣ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಯ ವಿಚಾರ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸಭೆ ನಡೆಯೋದು. ಪ್ರಮುಖವಾಗಿ ಅಲ್ಲಿ BY ವಿಜಯೇಂದ್ರ ಅವರು ಈಗ ಆಗಮಿಸಿದ್ದಾರೆ. ಅವರ ತಂದೆಯವರು ಕೂಡ ಆಗಮಿಸ್ತಾರೆ. ಆಗಮಿಸಿದ ಬಳಿಕವಷ್ಟೇ ಇಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿದ್ದಾರೆ. ಪ್ರಮುಖವಾದ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲೇ ಇರುವ ಕಾರಣದಿಂದಾಗಿ ಅವರ ಜೊತೆ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಕೂಡ ಸಾಕಷ್ಟು ಕೂಗುಗಳು ಕೇಳಿ ಬರಬಹುದು. BY ವಿಜಯೇಂದ್ರ ಅವರೇ ಸ್ಪರ್ಧೆ ಮಾಡಬೇಕು ಎಂಬ ಹಠಕ್ಕೆ ಬೀಳ್ಬಹುದು. ಹಾಗಾಗಿಯೇ ಇಲ್ಲಿ ಕುತೂಹಲ ಘಟ್ಟ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇವತ್ತು ಒಂದು ವೇಳೆ ಏನಾದ್ರೂ ಯಡಿಯೂರಪ್ಪನವ್ರು ಬಂದಾಗ ಅಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ದುಂಬಾಲು ಬಿದ್ದು ಶತಾಯಗತಾಯ ವಿಜಯೇಂದ್ರ ಅವರು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಒಂದು ವೇಳೆ ಅಂತಹದೊಂದು ಹೇಳಿಕೆಯನ್ನ ಕೊಡ್ತಿದ್ರೆ ಖಂಡಿತವಾಗ್ಲೂ ವರ್ಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿಯೇ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿಣಮಿಸುವುದರಲ್ಲಿ ಯಾವುದೇ ಅಡ್ಡಿ ಇಲ್ಲ. ಅದೇ ಈ ನಡುವೆ BY ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಅದನ್ನ ತಳ್ಳಿ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಅವರು ಸ್ಪರ್ಧೆಯನ್ನು ತಳ್ಳಿ ಹಾಕಿಲ್ಲ. ಹೈಕಮಾಂಡ್ ಯಾವ ಸೂಚನೆ ನೀಡುತ್ತೆ ನಾನು ಆ ಸೂಚನೆಗೆ ಬದ್ಧ ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದ ಮೇಲೆ ನನಗೆ ಸಾಕಷ್ಟು ಪ್ರೀತಿ ಇದೆ, ಅವ್ರಿಗೆ ಅವರ ಆ ಕ್ಷೇತ್ರದ ಋಣವನ್ನ ತೀರಿಸಬೇಕಾಗಿದೆ, ಹಾಗಾಗಿ ಋಣವನ್ನ ತೀರಿಸಲಿಕ್ಕೆ ಒಂದು ಅವಕಾಶ ಸದಾವಕಾಶ ಸಿಗಬಹುದು ಎಂಬ ಸೂಚನೆಯನ್ನು ಕೂಡ ಅವರು ನೀಡ್ತಿದ್ದಾರೆ. ಒಂದು ವೇಳೆ ಅಂತಹದ್ದೇನಾದ್ರು ಸಿಕ್ಕರೆ ಖಂಡಿತವಾಗ್ಲೂ BY ವಿಜಯೇಂದ್ರ ಅವರು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡುವುದು ನಿಶ್ಚಿತ. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಾರಣ ನಮ್ಮ ವರ್ಣ ಕ್ಷೇತ್ರದ ಪ್ರೀತಿನ ಕಾರಣ ಇವತ್ತು ನಮ್ಮ ಶಿಕಾರಿಪುರ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತರು, ಹಿರಿಯರು, ಕಾರ್ಯಕರ್ತರು, ಮತದಾರೊಂದು ಆಶೀರ್ವಾದದಿಂದ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ರೆ ಚುನಾವಣೆ ನಿರ್ವಹಿಸ್ತಾರೆ. ಸರ್, ತಾವು ಪದೇ ಪದೇ ಹೇಳ್ತಾ ಇದ್ದೀವಿ ವರುಣದ ಜನರ ಋಣ ನನ್ನ ಮೇಲಿದೆ ಅಂತೇಳಿ. ಆ ಋಣ ತಿಳಿಸ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಅನ್ಸಲ್ವ ನಮ್ಗೆ ಅಂತೇಳಿ ವರುಣದಿಂದ? ನಾನು ಇವತ್ತು ಚುನಾವಣೆ ಎಲ್ಲಿ ನಿಲ್ಬೇಕು, ಚುನಾವಣೆ ನಿಲ್ಬೇಕೋ ಬೇಡೋ ಮತ್ತೆ ನಾನು ಇದನ್ನ ಹೇಳ್ತೇನೆ. ಅಂತಿಮವಾಗಿ ಪಕ್ಷದ ಹಿರಿಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದ್ರೆ ನನ್ನ ಜೀವನದಲ್ಲಿ ನಮ್ಮ ವರ್ಣ ತಾಲೂಕಿನ ನಮ್ಮ ಕಾರ್ಯಕರ್ತರು ಮತದಾರರ ಪ್ರೀತಿಯನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ.